ನರೇಂದ್ರ ಮೋದಿಯವರು ಕಳೆದ ಕೊರೋನಾ ಸಂದರ್ಭದಲ್ಲಿ ಇದ್ದಂಥ ಅಕ್ಕಿ ಗೋಧಿ ಏನು ಕೊಡಬೇಕು ಅನ್ನೋದಿತ್ತು ಅದು ಕೊಟ್ಟು ಮತ್ತೊಂದು ವರ್ಷ ನಾವು ಮುಂದುವರಿಸಿದ್ದೀವಿ. ಇದು ಯಾವ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿರಲಿಲ್ಲ. ಆದರೆ ಜನರ ಸಂಕಷ್ಟಕ್ಕೆ ತಕ್ಕಂತೆ ಅದಕ್ಕೆ ಕೆಲಸ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರದ್ದು. ಇದನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಡೋದು ಭಾಳ ಸುಲಭ, ಎಲ್ಲ ಪಾರ್ಟಿಗಳು ಕೂಡ ಹೆಂಗಿದ್ರು ನನಗೆ ಗೆಲ್ಲಲ್ಲ ಅಂತೇಳಿ ಇಂದ್ರನು ಚಂದ್ರನು ತಂದು ನಿಮಗೆ ಕೊಡ್ತೀವಿ ಅಂತಂದರೆ ಜನ ನಂಬ್ತಾರೆಣ್ಣಿ ಕಾಂಗ್ರೆಸ್ನ. ಒನಪ್ಪ 70 ವರ್ಷ ನೀವು ಆಡಳಿತ ಮಾಡಿದ್ರಿ, ನೀವು ಕೊಟ್ಟಂಥ ಭರವಸೆಲ್ಲ ಏನೂ ಈಡೇರಿಸಿಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಮೂಲೆಗೆ ತಳ್ಳಿದ್ದೀವಿ ಅಂತ ಈ ಕಾಲಕ್ಕೆ ಎಲ್ಲ ಚುನಾವಣೆಯಲ್ಲೂ ಕಾಂಗ್ರೆಸ್ಸನ್ನು ಸೋಲಿಸಿದ್ದಾರೆ. ಈ ಬರೋಂಥ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 2024ರ ಚುನಾವಣೆ ಲೋಕಸಭೆಯಲ್ಲಿ ಖಂಡಿತ ಕಾಂಗ್ರೆಸ್ಸು ನೆಗೆದು ಬಿದ್ದೋಗುತ್ತೆ, ಇದು ಯಾವ ಅನುಮಾನವೂ ಇಲ್ಲ. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಇಂದ ಜೆ ಡಿ ಎಸ್ ಇಂದ ಹೋದ್ರು, ದತ್ತ ಹೋದ್ರು, ಶಿವಲಿಂಗೇಗೌಡರು ಹೋದ್ರು, ವಿಶ್ವನಾಥ್ ಅವರು, ಇವರ್ಯಾರು ಕಾಂಗ್ರೆಸ್ ಬಿ ಜೆ ಪಿ ಅಲ್ಲ. ಬಿ ಜೆ ಪಿ ಈ ದೇಶವನ್ನು ಉಳಿಸುತ್ತೆ ಅಂತ ನಂಬಿಕೆ ಇಟ್ಕೊಂಡು ಬಂದಿರೋರು ಈ ಪಾರ್ಟಿ ಬಿಟ್ಟು ಹೋಗಲ್ಲ. ಅವನಿಗೆ ಸೀಟ್ ಸಿಗುತ್ತೋ ಸಿಗಲ್ಲೋ ಪ್ರಶ್ನೆ ಅಲ್ಲ. ಭಾರತೀಯ ಜನತಾ ಪಾರ್ಟಿ ದೇಶವನ್ನು ಉಳಿಸುತ್ತೆ ಅನ್ನೋ ಉದ್ದೇಶದಿಂದ ಬಿ ಜೆ ಪಿ ಸಂಘಟನೆ ಇಡೀ ದೇಶದಲ್ಲಿ ಬೆಳೀತಾ ಇದೆ. ಜೊತೆಗೆ ಬೇರೆ ಬೇರೆ ಪಕ್ಷದವರೆಲ್ಲ ಬಿ ಜೆ ಪಿ ಬರ್ತಾ ಇದೆ. ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ? ಮತ್ತೆ ಆಗ್ತಾಡ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.